ಸ್ನೇಹಿತರೆ ನಮಸ್ಕಾರ. ನಮ್ಮಲ್ಲಿ ಸಾಕಷ್ಟು ಜನ ಬರ್ತಾರೆ, ನಾನೊಂದು ಪ್ರಾಪರ್ಟಿ ಮಾರಿದ್ದೀನಿ, ಅದರಲ್ಲಿ ಟಿ ಡಿ ಎಸ್ ಹಿಡಿದಿದ್ದಾರೆ, ರೀಫಂಡ್ ಕೊಡಿಸಿ ಅಂತೇಳಿ. ರೀಫಂಡು ಪ್ರಾಪರ್ಟಿ ಮಾರಿದ್ರೆ ರೀಫಂಡೇ ಸಿಗುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಪ್ರಾಪರ್ಟಿ ಮಾರೋ ಎಲ್ಲ ಕೇಸಲ್ಲಿ ರೀಫಂಡ್ ಬರುತ್ತಾ? ಟಿ ಡಿ ಎಸ್ ಹಿಡಿದಿರೋದು ಫಸ್ಟ್ ಟೈಮ್ ಅವ್ರ ಲೈಫಲ್ಲಿ ಯಾರೋ ಒಬ್ಬರು ಟ್ಯಾಕ್ಸ್ ಹಿಡಿದಿರೋದು. ಅದಕ್ಕೆ ಅವ್ರ ಮೈಂಡಲ್ಲೇನು, ಟ್ಯಾಕ್ಸ್ ಹಿಡಿದಿದ್ದಾರಂದರೆ ಆಡಿಟ್ರ್ ಹತ್ರ ಹೋದರೆ ರೀಫಂಡ್ ತೊಗೊಳ್ಳೋದು ಇಷ್ಟೇ. ಪ್ರಾಪರ್ಟಿ ಮಾರಿದ್ರೆ ಎಷ್ಟಕ್ಕೆ ನಿಮಗೆ ಆ ಪ್ರಾಪರ್ಟಿ ಬಂತು, ಎಷ್ಟಕ್ಕೆ ನೀವು ಪ್ರಾಪರ್ಟಿನ ಸೇಲ್ ಮಾಡಿದ್ರಿ. ಪ್ರಾಪರ್ಟಿ ಬಂತು ಅಂತ ನಾನು ಹೇಳಿದೆ, ಪರ್ಚೇಸ್ ಮಾಡಿದ್ರು ಅಂತ ಹೇಳಿಲ್ಲ. ಯಾಕೆಂದರೆ ಪ್ರಾಪರ್ಟಿ ಕೆಲವೊಮ್ಮೆ ಪಿತ್ರಾರ್ಜಿತ ನಮ್ಗೆ ಬಂದಿರ್ಬೋದು, ಸ್ವ ಅರ್ಜಿತ ಅಂದರೆ ನಾವು ಪರ್ಚೇಸ್ ಮಾಡಿರ್ಬೋದು. ಯಾವ ಡೇಟ್ಗೆ ಯಾವ ವರ್ಷ ಬಂತು, ಯಾವ ಡೇಟ್ಗೆ ಯಾವ ವರ್ಷ ಅದು ನಮ್ಮ ಕೈಯಿಂದ ಹೋಯಿತು, ಸೇಲ್ ಆಯಿತು, ಇದ್ರ ಮಧ್ಯದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡು ವರ್ಷ ಮೇಲೆ ನಮ್ಮ ಹತ್ರ ಉಳ್ಕೊಂಡಿದ್ರೆ, ಲಾಂಗ್ ಟರ್ಮ್ ಅಂತನೋ ಇಲ್ಲ ಶಾರ್ಟ್ ಟರ್ಮ್ ಅಂತನೋ ಈ ಥರ ಕ್ಯಾಲ್ಕುಲೇಟ್ ಮಾಡಿ 20% ಕ್ಯಾಲ್ಕುಲೇಟ್ ಮಾಡಿ ಅದೇನಿದೆಯೋ ಕ್ಯಾಪಿಟಲ್ ಗೇನ್ ಟ್ಯಾಕ್ಸನ್ನು ಪೇ ಮಾಡಲಿಕ್ಕಿರುತ್ತೆ. ಅಕಸ್ಮಾತ್ ಪೇ ಮಾಡಲಿಕ್ಕೆ ಬಂದಿಲ್ಲ ಅಂತಿದ್ರೆ ರೀಫಂಡ್ ಬರುತ್ತೆ. ಅದಕ್ಕೆ ಕ್ಯಾಲ್ಕುಲೇಷನ್ ಇದೆ, ಕ್ಯಾಪಿಟಲ್ ಗೇನ್ದು ಕ್ಯಾಲ್ಕುಲೇಷನ್ ಇದೆ. ಬೈಯಿಂಗ್ ಪ್ರೈಸು, ಅದರಲ್ಲಿ ಇಂಡೆಕ್ಸೇಷನ್ ವ್ಯಾಲ್ಯೂ, ಸೆಲ್ಲಿಂಗ್ ಪ್ರೈಸು, ಮತ್ತು ಏನಾದರೂ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಮಾಡಿದರೆ ಅದು, ಆಮೇಲೆ ರೀಇನ್ವೆಸ್ಟ್ ಮಾಡಿದರೆ ಆ ಪ್ರಾಪರ್ಟಿನ ಬಂದಿರೋ ದುಡ್ಡಲ್ಲಿ ರೀಇನ್ವೆಸ್ಟ್ ಮಾಡಿದ್ರೆ ಅದರದ್ದು ಕಾಸ್ಟನ್ನು ಲೆಸ್ ಮಾಡಿ ಅಥವಾ ಜಾಸ್ತಿ ರೀಇನ್ವೆಸ್ಟ್ ಮಾಡಿದರೆ ನಿಮ್ಗೆ ಕಟ್ಟಲಿಕ್ಕೆ ಬರೋದಿಲ್ಲ, ಆವಾಗ ರೀಫಂಡ್ ಬರುತ್ತೆ. ಅಥವಾ ಏನೂ ಇಲ್ಲ ಅಂತಂದರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಒಳಗಡೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಒಳಗಡೆ ಅದನ್ನು ಕ್ಯಾಪಿಟಲ್ ಗೇನ್ ಅಕೌಂಟಲ್ಲಿ ಇನ್ವೆಸ್ಟ್ ಮಾಡಿಟ್ಕೊಂಡ್ರೆ ನಿಮಗೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಬರಲ್ಲ. ಟಿ ಡಿ ಎಸ್ ಹಿಡಿದಿರುವಂಥ 1% ಏನಿದೆ ನಿಮ್ಮ ಏನು 50 ಲಕ್ಷಕ್ಕಿಂತ ಮೇಲಿನ ಪ್ರಾಪರ್ಟಿ ಮೇಲೆ 1% ಟಿ ಡಿ ಎಸ್ ಹಿಡಿದಿರ್ತಾರೆ, ಅದು ಕಂಪಲ್ಸರಿ ಮಾಡಿದ್ದಾರೆ. ಆ ಟ್ರಾನ್ಸಾಕ್ಷನ್ನು ಗೊತ್ತಾಗಲಿ ಅನ್ನೋ ಕಾರಣಕ್ಕೇ ಆ 1% ಟಿ ಡಿ ಎಸ್. ಈ ಥರ ಒಂದು ಟ್ರಾನ್ಸಾಕ್ಷನ್ ಆಗಿದೆ ಅನ್ನೊಂದು ಫುಟ್ ಪ್ರಿಂಟ್ ಬರಲಿ. ತೊಗೊಂಡ್ರು ನಿಂತವನು ಅವನ ಪ್ಯಾನ್ ನಂಬರ್ ಇದು, ಕೊಟ್ಟರೋ ನಿಂತವನು ಅವನ ಪ್ಯಾನು, ಆಧಾರ್ ಇಂಥದ್ದು, ಅವನ ಅಡ್ರೆಸ್ಸು, ಇವೆಲ್ಲ ಕುಲ ಗೋತ್ರ ಇದು, ಅದು ಗೊತ್ತಾಗಲಿ ಅನ್ನೋ ಕಾರಣಕ್ಕೆ. ಹಾಗಾಗಿ ಟಿ ಡಿ ಎಸ್ ಹಿಡಿದಿರೋದೆಲ್ಲನೂ ನಮ್ಗೆ ಬರುತ್ತೆ ಅಂತಲ್ಲ, ಎಲ್ಲ ಟಿ ಡಿ ಎಸ್ ಹಿಡಿದು ಬರೀ 1%. ನಿಮ್ಗೆ ಕಟ್ಟಲಿಕ್ಕಿರೋ ಟ್ಯಾಕ್ಸ್ ಇರುತ್ತಲ್ಲ ಅದರಲ್ಲಿ, ಸಪೋಸ್ ಕಟ್ಟಲಿಕ್ಕೆ ಬರೋಂಗಿದ್ರೆ 1% ಲೆಸ್ ಆಗುತ್ತೆ, ಕಟ್ಟಲಿಕ್ಕೆ ಬರ್ತಾನೇ ಇಲ್ಲ ಅಂತಂದರೆ ನಿಮಗೆ ರೀಫಂಡ್ ಆಗುತ್ತೆ. ಇದು ಒಂದು ವಿಷಯನ ನಾನು ಹೈಲೈಟ್ ಮಾಡಬೇಕು ಅಂತಿದ್ದೆ. ನಾನು ಆ್ಯಕ್ಚುಲಿ ಮಾತಾಡಬೇಕು ಅಂತ ಇದ್ದಿದ್ದು ಟಿ ಡಿ ಎಸ್ ರೀಫಂಡ್ದು ವಿಷಯದಲ್ಲಿ ಏನೇನು ತಕರಾರುಗಳು ತೊಡಕುಗಳು ಬರ್ತವೆ, ಐ ಟಿ ಆರ್ ಫೈಲ್ ಮಾಡಿದ ಮೇಲೆ ಯಾವ್ಯಾವ ರೀತಿಯ ಇಶ್ಯೂಸ್ ಇರುತ್ತೆ, ಟಿ ಡಿ ಎಸ್ ರೀಫಂಡ್ ಬಾರದೇ ಇರೋದಕ್ಕೆ ಏನು ಇಶ್ಯೂ ಉಳ್ಕೊಂಡಿರುತ್ತೆ ಅನ್ನೋದಕ್ಕೆ. ಯಾಕೆ ಅದನ್ನು ನಾನು ಮುಖ್ಯವಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿವಸ ಸಾಕಷ್ಟು ಐ ಟಿ ಆರ್ ಫೈಲ್ ನಾನು ಫೈಲ್ ಮಾಡಿದ್ದಿರ್ಬೋದು ಅಥವಾ ನಮ್ಮ ಸ್ನೇಹಿತರು ಫೈಲ್ ಮಾಡಿದ್ದಿರ್ಬೋದು, ಬರೋದಕ್ಕೆ ಬೇರೆ ಬೇರೆ ಕಾರಣದಿಂದಾಗಿ ಡಿಲೇ ಆಗಿದೆ. ನಂಬರ್ 1, ಇ ವೆರಿಫೈ ಆಗಿರೋದಿಲ್ಲ. ಐ ಟಿ ಫೈಲ್ ಮಾಡಿರ್ತಾರೆ ಆಡಿಟ್ರು, ಕ್ಲೈಂಟಿಗೆ ಫೋನ್ ಮಾಡಿದ್ರೆ ಇ ವೆರಿಫೈ ಮಾಡಬೇಕು ಅಂತೇಳಿ, ಅಲ್ಲಿಂದ ಶುರುವಾಗುತ್ತೆ ನೋಡಿ ತಕರಾರುಗಳು ಏನೇನು ಅಂತ. ಈ ವರ್ಷ ಕೂಡ ಯಂಗ್ಸ್ಟರ್ಸ್, ಐ ಟಿ ಫೈಲ್ ಮಾಡಿರುವಂಥ ಯಂಗ್ಸ್ಟರ್ಸ್ ಆಧಾರ್ ಮತ್ತು ಪ್ಯಾನ್ ಲಿಂಕ್ ಆಗಿಲ್ಲ. ಇನ್ನು ಹೊಸ ಪ್ಯಾನಿಗೆ ಅಪ್ಲೈ ಮಾಡಿರೋರು ಲಿಂಕ್ ಆಗಿನೇ ಬರುತ್ತೆ, ಅದು ಒಂದು ಸಮಸ್ಯೆ ಇರೋದಿಲ್ಲ. ಹಳಬರು ಸರ್ಕಾರದ ಏನೋ ಸೌಲಭ್ಯ ತೊಗೊಂಡಿರೋರಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿರೋರಿರ್ಬೋದು, ಅವ್ರಿಗೆ ಒಂದು ರೌಂಡ್ ಅವರು ಎಲ್ಲ ಕಂಪ್ಲೀಟ್ ಅವ್ರದ್ದು ಡಯಾಗ್ನೋಸ್ ಆಗೋಗಿದೆ ಕೇಸ್, ಅವ್ರದ್ದು ಪ್ರಾಬ್ಲಮ್ ಇಲ್ಲ. ಮಧ್ಯದಲ್ಲಿ ಏನಿಲ್ಲ, ಆಧಾರ್ ಇದೆ, ಪ್ಯಾನ್ ಇದೆ, ಅವ್ರ ಪಾಡಿ ಕೆಲಸಕ್ಕೆ ಹೋಗ್ತಾಯಿದ್ದಾರೆ, ಇನ್ನೊಂದು ಮಾಡ್ತಾಯಿದ್ದಾರೆ, ಅವ್ರೇನು ಇನ್ನೂ ಎಕ್ಸ್ಪೋಸ್ ಆಗಿಲ್ಲ ಕಂಪ್ಲೀಟಾಗಿ. ಅಂಥವ್ರದ್ದು ಲಿಂಕ್ ಆಗದೆ ಉಳ್ಕೊಂಡಿದೆ ಹಲವಾರು ಜನರದ್ದು, ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ನಾನು ಈಗಾಗಲೇ ಇದ್ರ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ್ದೆ ಆಧಾರ್ ಪ್ಯಾನ್ ಲಿಂಕಿಂಗ್ನ ಪ್ರೋಸೆಸ್ ಬಗ್ಗೆ. ಅದು ಇಂಥ ಡೇಟು, ಸಾಕಷ್ಟು ಡೇಟ್ಗಳು ಕೊಟ್ಟರು, ಆಮೇಲೆ 500 ರೂಪಾಯಿ ಅಂತ ಮಾಡಿದ್ರು ಮೊನ್ನೆ ಜೂನ್ ನಂತರ, ಈಗ 1,000 ಆಗಿದೆ. ಮಾರ್ಚ್ವರೆಗೂ ಇರುತ್ತೆ, ಮಾರ್ಚ್ವರೆಗೂ ಮಾಡಿಲ್ಲ ಅಂದರೆ ನಿಮ್ಮ ಪ್ಯಾನು ಡಿಸ್ಕನೆಕ್ಟ್ ಆಗೋಗೋದು, ನಿಮ್ಮ ಪ್ಯಾನೇ ಇಲ್ದಂಗೆ ಆಗೋಗೋದು, ಹುಟ್ಟಲಿಲ್ಲ ಅಂದ್ಬಿಡುತ್ತೆ ಪ್ಯಾನ್. ಸೊ ವೆರಿ ಕೇರ್ಫುಲ್, ಕೀಪ್ ಯುವರ್ ಪ್ಯಾನ್ ಅಪ್ಡೇಟೆಡ್ ಆರ್ ಎನ್ಶೋರ್ ದ್ಯಾಟ್ ಯುವರ್ ಪ್ಯಾನ್ ಈಸ್ ಲಿಂಕ್ ಟು ಯುವರ್ ಆಧಾರ್. ಇದು ಆಧಾರ್ ಲಿಂಕ್ ಆಗದಿರುವವರ ವಿಷಯಕ್ಕೆ ಮಾತ್ರ ಇದನ್ನು ನಾನು ಹೇಳಿರೋದು. ನಾವು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ,
ಟಿ ಡಿ ಎಸ್ ರೀಫಂಡ್ಗೆ ಅಪ್ಲೈ ಮಾಡಿದ ಮೇಲೆ ಒಂದು ಇ ವೆರಿಫೈ ಆಗಿಲ್ಲ, ಆಧಾರ್ ಪ್ಯಾನ್ ಲಿಂಕ್ ಆಗದೇ ಇರೋದು ಒಂದು ರೀಸನ್ ಇ ವೆರಿಫೈ ಆಗದೇ ಇರೋದಕ್ಕೆ. ನೋಡಿ, ಇ ವೆರಿಫೈ ಆಗದೇ ಇರೋದೇ ಒಂದು ರೀಸನ್, ಇ ವೆರಿಫೈ ಆಗದೇ ಇರೋದಕ್ಕೆ ಇನ್ನೊಂದು ರೀಸನ್ ಆಧಾರ್ ಪ್ಯಾನ್ ಲಿಂಕ್ ಆಗಿಲ್ಲ ಅನ್ನೋದು ಒಂದು. ಹಾಗಂತ ಇ ವೆರಿಫೈ ಮಾಡೋದಕ್ಕೆ ಬೇರೇನು ಸೊಲ್ಯೂಷನ್ ಇಲ್ಲ ಅಂತೇಳಲ್ಲ, ನೆಟ್ ಬ್ಯಾಂಕಿಂಗು, ಇ ವಿ ಸಿ ಬ್ಯಾಂಕ್ ಇ ವಿ ಸಿಗಳು ಎಲ್ಲ ಇದೆ. ಇದು ಒಂದು ರೀಸನ್ ರೀಫಂಡ್ ಬರದಿರೋದಕ್ಕೆ, ಮುಖ್ಯವಾಗಿ ಇ ವೆರಿಫೈ ಆಗದೇ ಇರೋದು, ಪ್ರೊಸೆಸ್ಸೇ ಆಗದೇ ಇರೋದು ನಂಬರ್ ಒನ್. ನಂಬರ್ ಟೂ, ನಿಮ್ಮ ಬ್ಯಾಂಕ್ ಇ ವಿ ಸಿ ವೆರಿಫೈಡ್ ಆಗದೇ ಇರೋದು ಅಥವಾ ಬ್ಯಾಂಕ್ ಅಲ್ಲಿ ವೆರಿಫೈನೇ ಆಗಿಲ್ಲ ಅನ್ನೋದು ರೀಸನ್ ನಂಬರ್ ಟೂ. ಬ್ಯಾಂಕು ಅಲ್ಲಿ ನಿಮ್ಮ ರೀಫಂಡ್ಗೆ ಅದು ಫಿಕ್ಸ್ ಆಗಿರೋದಿಲ್ಲ, ನಾಮಿನೇಟ್ ಆಗಿರೋದಿಲ್ಲ. ಹಾಂ, ಬ್ಯಾಂಕ್ ಇ ವಿ ಸಿ ಐ ಎಫ್ ಎಸ್ ಸಿ ಕೋಡು ಇವೆಲ್ಲ ಸರಿ ಇದ್ದಿದೆ ಅಂತ ನೋಡ್ಕೊಂಡ್ಮೇಲೆ ಅದನ್ನು ನಾಮಿನೇಟ್ ಮಾಡೋ ಒಂದು ಪ್ರೊಸೆಸ್ ಇದೆ. ನಾಮಿನೇಟ್ ಫಾರ್ ರೀಫಂಡ್ ಅಂತಲೇ ಒಂದು ಬಟನ್ ಇದೆ, ಆ ಬಟನನ್ನು ನಾವು ಪ್ರೆಸ್ ಮಾಡಬೇಕಾಗುತ್ತೆ. ಇದು ರೀಸನ್ ನಂಬರ್ ಟೂ. ರೀಸನ್ ನಂಬರ್ ತ್ರೀ, ನಾಮಿನೇಟ್ ಆಗಿದ್ದು ಕೂಡ ಕೆಲವರದಲ್ಲಿ ನೀವು ಆ ಬ್ಯಾಂಕ್ ಕಾಲಮ್ಗೆ ಹೋದಂದರೆ ಲಾಗಿನ್ ಮಾಡಿ ಪ್ರೊಫೈಲ್ ಮುಖಾಂತರ ಬ್ಯಾಂಕ್ ಸೆಕ್ಷನ್ಗೆ ಹೋಗಿದ ತಕ್ಷಣ ಅಲ್ಲಿ ಗೊತ್ತಾಗ್ಬಿಡುತ್ತೆ ಯಾವುದಾದ್ರೂ ರೀಫಂಡ್ ಫೇಲಿಯರ್ ಆಗಿರೋದಕ್ಕೆ ಯಾವ್ದಾರು ಬ್ಯಾಂಕ್ ಇದೆಯಾ, ಬ್ಯಾಂಕ್ ಅಪ್ಡೇಟ್ ಆಗದಿರೋ ಯಾವ್ಯಾವ ಬ್ಯಾಂಕ್ಗಳಿದಾವೆ ಗೊತ್ತಾಗುತ್ತೆ. ಅದು ಕರೆಕ್ಟಾಗಿ ಐ ಎಫ್ ಎಸ್ ಸಿ ಕೋಡು ಇದೆಲ್ಲ ಹಾಕಿ ಆದ ಮೇಲೂ ಕೂಡ ಸಮಸ್ಯೆ ಇರುತ್ತೆ. ಇಮೇಲ್ ಅದಕ್ಕೆ ಲಿಂಕ್ ಆಗಿರೋದಿಲ್ಲ, ಇದು ಅನದರ್ ಪ್ರಾಬ್ಲಮ್. ಮೊಬೈಲ್ ನಂಬರ್ ಲಿಂಕ್ ಆಗಿರೋದಿಲ್ಲ, ಇದು ಮತ್ತೊಂದು ಪ್ರಾಬ್ಲಮ್. ಇದನ್ನು ಚೆಕ್ ಮಾಡಬೇಕಾಗತ್ತೆ, ಒಂದ್ಸಲಿ ರೀವ್ಯಾಲಿಡೇಟ್ ಮಾಡಬೇಕಾಗತ್ತೆ ಬ್ಯಾಂಕನ್ನು. ಅವಾಗ ಗೊತ್ತಾಗುತ್ತೆ, ಮತ್ತೊಮ್ಮೆ ಕನ್ಫರ್ಮ್ ಆಗುತ್ತೆ ಇಲ್ಲ ಏನೋ ತಕರಾರಿದೆ ಅನ್ನ ಬ್ಯಾಂಕಲ್ಲಿ ಹೋಗಿ ಸರಿ ಮಾಡಿಸ್ಬೇಕಾಗತ್ತೆ. ಇನ್ನೂ ಒಂದು ಸಮಸ್ಯೆ ಇರುತ್ತೆ, ಬ್ಯಾಂಕು ಮತ್ತು ಬ್ಯಾಂಕಲ್ಲಿರೋ ಹೆಸರಿಗೂ ಪ್ಯಾನಲ್ಲಿರೋ ಹೆಸರಿಗೂ ಮ್ಯಾಚ್ ಆಗ್ತಾ ಇಲ್ಲ, ಈ ಕಾರಣಕ್ಕೋಸ್ಕರ ಲಿಂಕ್ ಆಗದೇ ಇರುತ್ತೆ ಪ್ಯಾನ್ ಮತ್ತು ಬ್ಯಾಂಕು. ಇದು ಅನದರ್ ರೀಸನ್. ಆಧಾರ್ ಪ್ಯಾನ್ ಲಿಂಕಿದೊಂದು ಪ್ರಾಬ್ಲಮ್ ಅಂತಂದರೆ ಬ್ಯಾಂಕು ಮತ್ತು ಪ್ಯಾನ್ದು ಇನ್ನೊಂದು ಪ್ರಾಬ್ಲಮ್. ಇದೊಂಥರ ತ್ರಿಕೋಣ ಪಂದ್ಯ ಅಂತ ಹೇಳಬೇಕಷ್ಟೇ, ತ್ರಿಕೋಣ ಏನು ಸಂಬಂಧ ಅಂತ ಹೇಳ್ಬೇಕಾಗುತ್ತೆ. ಇದು ಭಾಳ ತ್ರಿಕೋಣ ಸಂಬಂಧ ತುಂಬ ಚೆನ್ನಾಗಿರ್ಬೇಕಾಗುತ್ತೆ. ಬ್ಯಾಂಕು ಪ್ಯಾನು ಆಧಾರು, ಆಧಾರಲ್ಲಿ ಹೆಸರು ಪ್ಯಾನ್ ಜೊತೆ ಮ್ಯಾಚ್ ಆಗಿರಬೇಕು, ಪ್ಯಾನ್ ಬ್ಯಾಂಕ್ ನೇಮ್ ಜೊತೆ ಮ್ಯಾಚ್ ಆಗಿರಬೇಕು, ಪ್ಯಾನ್ ಬ್ಯಾಂಕಲ್ಲಿ ನಿಮ್ಮ ಇಮೇಲ್ ಐ ಡಿ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಆಗಿರಬೇಕು. ಈ ಥರ ಇವೆಲ್ಲ ಈ ಮೂರನ್ನು ನಾವು ಒಂದ್ಸಲಿ ಚೆಕ್ ಮಾಡಿದಾಗ, ಒಂದು ರೀಫಂಡಿಗೆ ಅಪ್ಲೈ ಮಾಡಿದ್ರೇ ಗೊತ್ತಾಗೋದು ಆ್ಯಕ್ಚುಲಿ ಏನೇನು ಸಮಸ್ಯೆ ಇದೆ ಅಂತ. ಹೀಗೆ ಹೇಳಿದ್ರೆ ಗೊತ್ತಾಗಲ್ಲ, ನಂದೆಲ್ಲ ಸರಿ ಇದೆ ಅಂತಲೇ ಎಲ್ಲರೂ ಹಠ ಮಾಡೋದು. ನನ್ನೆಲ್ಲ ಸರಿ ಇದೆ ಸರ್, ನಂದೆಲ್ಲ ಕರೆಕ್ಟಾಗಿದೆ, ನನಗೆ ಮೆಸೇಜ್ ಬರ್ತಾ ಇದೆ ಬ್ಯಾಂಕಿಂದ, ಏನು ಪ್ರಾಬ್ಲಮ್ ಇದೆ? ಮೆಸೇಜ್ ಬರ್ತಾ ಇರ್ಬೋದು, ಆದರೆ ನಿಮಗೆ ಮತ್ತೊಮ್ಮೆ ಪ್ರೀ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಬ್ಯಾಂಕನ್ನು ಇನ್ಕಮ್ ಟ್ಯಾಕ್ಸ್ ಪೋರ್ಟಲಲ್ಲಿ ಅನ್ನೋದು ಇನ್ನೊಂದು ವಿಷಯ. ಹಾಗಾಗಿ ಈ ಪ್ರೋಸೆಸ್ ಆದಮೇಲೆ, ಬ್ಯಾಂಕಿದ್ದು ಪ್ರೀ ವ್ಯಾಲಿಡೇಟ್ ಆದಮೇಲೆ, ನಾಮಿನೇಟ್ ಫಾರ್ ರೀಫಂಡ್ ಆದಮೇಲೆ, ರೀಫಂಡ್ ರೀಇಶ್ಯೂ ಅನ್ನೋ ಒಂದು ಸೆಕ್ಷನ್ಗೆ ಹೋಗ್ಬಿಟ್ಟು ಒಂದ್ಸಲ ಕ್ಲಿಕ್ ಮಾಡಬೇಕು. ಮಾಡಿದಾಗ ರೀಫಂಡ್ ಏನು ಫೇಲಿಯರೇ ಇಲ್ವಲ್ಲ ಅನ್ನೋ ಮೆಸೇಜ್ ಬರುತ್ತೆ, ಅಂದರೆ ರೀಫಂಡ್ ಕಂಪ್ಲೀಟ್ ಪ್ರೋಸೆಸ್ ಆಗದೇ ಇರುವ ಕೇಸಲ್ಲಿ ಆ ರೀತಿ ಬರುತ್ತೆ ಮೆಸೇಜ್, ದಟ್ ಈಸ್ ಫೈನ್. ಹಾಗಾಗಿ ನೀವು ರೀಫಂಡ್ ರೀಇಶ್ಯೂಗೆ ಅಪ್ಲೈ ಮಾಡೋದಕ್ಕೆ ಬಿಡೋದಿಲ್ಲ. ಅಕಸ್ಮಾತ್ ನೀವು ಈ ಪ್ರೋಸೆಸ್ಗಳನ್ನೆಲ್ಲ ಸೆಟರೇಟ್ ಮಾಡುವಷ್ಟೊತ್ತಿಗೆ, ಅಕ್ರಮ ಸಕ್ರಮ ಅಂತಾರಲ್ಲ ಅದು ಸರಿ ಮಾಡುವಷ್ಟೊತ್ತಿಗೆ ಈಗಾಗಲೇ ರೀಫಂಡ್ ಹೋಗಿ ಫೇಲ್ಯರ್ ಆಗಿದ್ರೆ ರೀಫಂಡ್ ರೀಇಶ್ಯೂ ಅನ್ನೋ ಒಂದು ಸೆಕ್ಷನ್ ಇದೆ, ಅಲ್ಲಿ ಹೋಗಿ ರೀಫಂಡ್ ರೀಇಶ್ಯೂ ಅಂತೇಳಿ ನಾವು ಅದನ್ನು ಮತ್ತೊಮ್ಮೆ ಕೊಡಬೇಕಾಗತ್ತೆ ಒಂದು ರಿಕ್ವೆಸ್ಟ್, ರೀಫಂಡ್ ರೀಇಶ್ಯೂ ರಿಕ್ವೆಸ್ಟ್. ಇಷ್ಟು ಪ್ರೋಸೆಸ್ ಆದಮೇಲೆ ನಿಮಗೆ ರೀಫಂಡ್ ಬರುತ್ತೆ. ಸೊ ನಾನಿಲ್ಲಿ ಎರಡು ವಿಷಯನ ಹೇಳಲಿಕ್ಕೆ ಬಂದಿರೋದು, ಒಂದು ಟಿ ಡಿ ಎಸ್ ಡಿಡಕ್ಟ್ ಆಗಿರೋದು ಎಲ್ಲನೂ ನಿಮಗೆ ರೀಫಂಡ್ ಬರಲಿಕ್ಕಿರೋದಲ್ಲ, ಅದು ಆ ಕಡೆ ಕಟ್ಟಲಿಕ್ಕಿದ್ರೆ ಆ ಟಿ ಡಿ ಎಸ್ ಕಟ್ಟಲಿಕ್ಕಿರೋ ಅಮೌಂಟಿಗೆ ಅಡ್ಜಸ್ಟ್ ಆಗಿ ನೀವೇ ಆ ಕಡೆಗೆ ಕಟ್ಟಲಿಕ್ಕೆ ಬರ್ಬೋದು ನಂಬರ್ ಒನ್. ನಂಬರ್ ಟೂ, ನಿಮ್ಗೆ ಆ ಕಡೆ ಕಟ್ಟೋದಕ್ಕೇನು ಲಯಬಿಲಿಟಿ ಬರ್ತಾ ಇಲ್ಲ ಅಂತಂದರೆ ರೀಫಂಡ್ ಬರುತ್ತೆ. ರೀಫಂಡ್ ಬರೋಂಗಿದ್ರೆ ಇವಿಷ್ಟು ಪ್ರೋಸೆಸನ್ನು ನೀವು ಮಾಡಬೇಕಾಗತ್ತೆ, ಮಾಡಿಸ್ಬೇಕಾಗತ್ತೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಅನ್ನೋದು ಎರಡು ವಿಚಾರನ ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಇದೊಂಥರ ಸಮಯೋಚಿತ ಅನಿಸುತ್ತು. ನನ್ನ ಹೆಸರು ಸುಬ್ರಹ್ಮಣ್ಯ ಅಂತ, ಆಡಿಟರ್, ಟ್ಯಾಕ್ಸ್ ಕನ್ಸಲ್ಟೆಂಟ್, ಜಿ ಎಸ್ ಟಿ ಪ್ರಾಕ್ಟೀಷನರ್. ಇತ್ತೀಚೆಗೆ ಕರ್ನಾಟಕ ರಾಜ್ಯ ತೆರಿಗೆ ಸಲಹೆಗಾರರ ಸಂಘದ ಒಂದು ಮೀಟಿಂಗ್ ಹೋದಾಗ ಸಾಕಷ್ಟು ಜನ ಇನ್ನೂ ಕೂಡ ವಿಡಿಯೋ ಮಾಡಿ ನಾವು ನಮ್ಗೆ ಭಾಳ ಉಪಯೋಗ ಆಗ್ತಾ ಇದೆ ಅನ್ನೋ ವಿಚಾರಗಳನ್ನ ಹೇಳಿದ್ರು. ನಿಮಗೆಲ್ರಿಗೂ ಧನ್ಯವಾದ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್.